ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಐ ರಿಮೆಂಬರ್ ನಾನು ನಮ್ಮಪ್ಪಂಗೆ ಹೇಳಿದೆ ಫಸ್ಟ್ ಟೈಮ್ ನಂಗೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಇಷ್ಟ ಆಯಿತು. ಸೊ ಅವಾಗ ಡ್ಯಾಡಿ ನಾನು ಐ ವಾಂಟ್ ಟು ನಾನು ಡ್ಯಾನ್ಸ್ ಕ್ಲಾಸ್ ಸೇರ್ಕೋಬೇಕು ಅಂತ ನಾನು ಹೇಳಿದೆ ಅವರಿಗೆ. ಡ್ಯಾನ್ಸ್ ಕ್ಲಾಸ್ ಅಯ್ಯೋಯ್ಯೋ ನಮ್ಮನೇಲೆಲ್ಲ ಹುಡುಗಿರು ಅದೆಲ್ಲ ಮಾಡಲ್ಲ ಅಂತ ಹೇಳಿದ್ರು. ಸೊ ಇಲ್ಲ ಏನೋ ಒಂದು ಕನ್ವಿನ್ಸ್ ಮಾಡಿ ಯಾರ್ಯಾರು ಲೈಕ್ ಬೇರೆ ಮಕ್ಕಳು ಇರ್ತಾರಲ್ಲ ಈಗ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ನಂಗೆ ತುಂಬ ಇಷ್ಟ ಆಯಿತು ಅವಾಗ. ಸೊ ಅವಾಗ ಅದೆಲ್ಲ ತೋರಿಸಿ ನೋಡಿ ಇವರೆಲ್ಲ ಹೆಂಗೆ ಅಚೀವ್ ಮಾಡಿದ್ದಾರೆ, ಆಮೇಲೆ ಅವ್ರು ಎಲ್ಲಿಂದ ಆ್ಯಕ್ಟಿಂಗ್ ಹೋಗಿದ್ದಾರೆ, ನನಗೇನಂದ್ರೆ ಡ್ಯಾನ್ಸ್ ಹೋದ್ಮೇಲೆ ನಾನು ಆ್ಯಕ್ಟಿಂಗ್ ಹೋಗ್ಬೋದು ಅಂತ ಆ ಥರ ನನ್ನ ಮೈಂಡಲ್ಲಿ ಇತ್ತು. ಮಾಡ್ಲಿಂಗಿಂದ ಹೋಗಬೇಕು ಹಿಂಗೆ ಹೋಗಬೇಕು ಆ ಥರ ಏನು ಅಂದ್ಕೊಂಡಿರಲಿಲ್ಲ. ಅವಾಗ ಹಂಗೆ ಅನಿಸ್ತಾ ಇತ್ತು. ಸೊ ಅದು ಹೇಳಿದೆ ನಾನು ಮತ್ತು ನಮ್ಮ ಮಮ್ಮಿಗೆಲ್ಲ, ನೋಡಿ ಈ ಮಕ್ಕಳೆಲ್ಲ ಲೈಕ್ ಹಂಗೆ ಗ್ರೋ ಆಗಿದ್ದಾರೆ, ಏನಿಲ್ಲ ಮಾಡ್ಬೋದು, ಅವರು ಕೂಡ ಒಳ್ಳೆಯವರೇ ತಾನೇ ಅಂತ ಎಲ್ಲ ಹೇಳ್ಕೊತಾ ಇದ್ದೆ. ಮತ್ತು ಈ ರಿಯಾಲಿಟಿ ಶೋಸ್ ಎಲ್ಲ ನೋಡಿದಾಗ ಅವರು ಇನ್ಸ್ಪೈರಿಂಗ್ ಸ್ಟೋರೀಸ್ ಎಲ್ಲ ಹೇಳ್ಕೊತಾ ಇದ್ದೆ. ನೋಡಿದ್ರ ಹಂಗೆಲ್ಲ ಲೈಕ್ ಅವರು ಕೂಡ ಚಿಕ್ಕ ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು, ಮಾಡ್ಬೋದು ಹಿಂಗೆ ಹಂಗೆ ಅಂತ ಎಲ್ಲ ಹೇಳಿ ಐ ಕನ್ವಿನ್ಸ್ ದೆಮ್. ಅಂದರೆ ನಾನು ಅವ್ರ ಅಗೇನ್ಸ್ಟಾಗಿ ಏನು ಯಾವತ್ತು ಹೋಗಿ ಮಾಡಿಲ್ಲ. ಐ ಟ್ರೈ ಕನ್ವಿನ್ಸಿಂಗ್ ದೆಮ್ ಆ್ಯಂಡ್ ಅವರು ಕೂಡ ಕನ್ವಿನ್ಸ್ ಆದರು. ಬಿಕಾಸ್ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್, ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ರಿಲೇಟಿವ್ಸಲ್ಲಾಗಿರ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಯಾವತ್ತು ಈ ಈ ಒಂದು ಫೀಲ್ಡ್ ಆಗಿರ್ಬೋದು ಯೋಚನೆ ಮಾಡಿರಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಅದಕ್ಕೆ ಒಪ್ಕೋಬೇಕು ಅಂದ್ರೇ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಈ ರೇಂಜಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಇಲ್ಲ, ನನ್ನ ಅಂದರೆ ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇರೋದ್ರಿಂದ ಆ್ಯಂಡ್ ಲೈಕ್ ದೇ ಆ್ಯಕ್ಚುಲಿ ಪುಟ್ ದೇರ್ ಟ್ರಸ್ಟ್ ಇನ್ ಮೀ. ಸೊ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆ ಟ್ರಸ್ಟ್ನ ಕಾಪಾಡ್ಕೋಬೇಕು.